ನಿಮ್ಮ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಪುಷ್ಪಾ ಮುರುಗೇಶ್ ಪುರಿ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಎಲ್ಲಿದ್ದೀನಿ ಅಂದ್ರೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ ಬಸವಣ್ಣ ಸರ್ಕಲ್. ಸೇಡಂ ತಾಲೂಕದಾಗ ಒಂದು ಸರ್ಕಲ್ ಇತ್ತು, ಅದು ಗುಲ್ಬರ್ಗ ಸರ್ಕಲ್ ಅಂತಿದ್ದೆವು. ಗುಲ್ಬರ್ಗ ಕ್ರಾಸು, ಗುಲ್ಬರ್ಗ ಸರ್ಕಲ್ಲು, ಟ್ಯಾಕ್ಸಿ ಸ್ಟ್ಯಾಂಡ್ ಅಂತಿದ್ದೆವು. ಇಲ್ಲಿ ಬಸವಣ್ಣನ ಮೂರ್ತಿ ಕೂಡಿಸಿ ದೊಡ್ಡ ಸರ್ಕಲ್ ಮಾಡಿ ಸೂಪರ್ ಆಗಿ ಮಾಡ್ಯಾರ. ಅವರೆಲ್ಲರಿಗೂ ಅಭಿನಂದನೆಗಳು. ಏನಾಗ್ಯದಪ್ಪ ಅಂತಂದ್ರು, ಬಸವಣ್ಣ ಅಂದ್ರೆ 12ನೇ ಶತಮಾನದ ಎಲ್ಲ ಜಾತಿ ವರ್ಗದವ್ರಿಗೆ ಎಲ್ಲರಿಗೂ ಒಗ್ಗೂಡಿಸಿ ಇಲ್ಲಿ ಮಾನವ ಜಾತಿ ಶ್ರೇಷ್ಠ, ನಾವೆಲ್ಲರೂ ಒಂದೇ ಅಂತ ಬಸವಣ್ಣಪ್ಪ ಅವರು ಹೇಳಿದ್ದಾರೆ. ನಾವೆಲ್ಲರೂ ಅವರ ರೀತಿ ನಡೆದುಕೊಳ್ಬೇಕು. ಇಲ್ಲೊಂದು ಸಮಸ್ಯೆ ಆಗ್ಯದ. ಏನು ಸಮಸ್ಯೆಪ್ಪ ಅಂತಂದ್ರು, ಈ ಸರ್ಕಲ್ ಅದಲ್ಲ, ಸರ್ಕಲ್ನಾಗ ಪಾರ್ಕಿಂಗ್ದಾಗ ಹಾಕ್ತಾರಲ್ಲ ಆ ಥರ ಟೈಲ್ಸ್ಗಳು ಹಾಕ್ಯಾರ. ಅವು ಟೈಲ್ಸ್ಗಳೆಲ್ಲ ಕಿತ್ಕೊಂಡು ಹೋಗ್ಲತ್ತವ. ಏನು ಭಾಳ ದಿವಸ ಆಗಿಲ್ಲ, ಭಾಳ ಕಡಿಮೆ ದಿನಗಳೇ ಆಗ್ಯದ. ಯಾವ ಥರ ಕಿತ್ಕೊಂಡು ಹೋಗ್ಲತ್ತವ ನಿಮ್ಮೆಲ್ಲರಿಗೂ ತೋರಿಸ್ತೀವಿ ಬರ್ರಿ. ಇದು ನೋಡಿರಿ, ಇದು ಸರ್ಕಲ್, ಇದು ಬಸವಣ್ಣಪ್ಪ ಸರ್ಕಲ್ ಸಂಪೂರ್ಣ. ಇದು ನೋಡಿರಿ ಎಷ್ಟು ದೊಡ್ಡದ ಹೊಸ್ದಾಗಿ ಮಾಡ್ಯಾರ. ನಡಾಲಾಗಿ ಹಂಗೇನಿಲ್ಲ, ಸೂಪರ್ ಆಗ್ಯದ, ಭಾಳ ದೊಡ್ಡದಾಗ್ಯದ. ಬಂದವರಿಗೆಲ್ಲರೂ ಆಶ್ಚರ್ಯ ಆಗ್ತಾರೆ, ಏನಪ್ಪ ಈ ಥರ ಸರ್ಕಲ್ ಆಗ್ಯದ ಅಂತ. ಇದು ನೋಡ್ಲಿಲ್ಲ, ಇದು ನಮ್ಮ ಸೇಡ್ ಅಂತ ಒಂದು ಇತಿಹಾಸ. ಇತಿಹಾಸ ಅಂದ್ರೆ ಏನು, ಬಾಣಂತಿ ಕೊಂಬ, ಅದು ಕೂಡ ಮಾಡ್ಯಾರ. ಬರೀ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ಹಿಂಗಾಗ್ಯದಪ್ಪ. ಇವೇನಾವಲ್ಲ, ಇವೆಲ್ಲ ಇವು ಪಾರ್ಕಿಂಗ್ ಟೈಲ್ಸ್. ಪಾರ್ಕಿಂಗ್ ಟೈಲ್ಸ್ ಸರ್ಕಲ್ ಸುತ್ತಮುತ್ತ ರೌಂಡ್ ಹಾಕ್ಯಾರ. ರೌಂಡ್ ಹಾಕಿ ಏನು ಮಾಡ್ರ, ಇಲ್ಲಿ ಲಾರಿಗಳು ಬರ್ತಾವ, ಫ್ಯಾಕ್ಟ್ರಿಗಳು ಅವ, ಭಾಳ ಫ್ಯಾಕ್ಟ್ರಿಗಳು. ಲಾರಿಗಳೇ ಬಂದು ಲಾರಿ ತುಂಬಗಳ್ದಾಗ ನೋಡ್ರಿ ಅಂದರು, 10 ಟನ್ನಲ್ಲಿಂದ ಹಿಡಿದು 40, 50, 55 ಟನ್ ಇದ್ದಾಗ ದೊಡ್ಡ ದೊಡ್ಡ ಲಾರಿಗಳು ಬರ್ತಾವ. ಅದ್ರ ಸಲಕ್ಕ ಈ ಪಾರ್ಕಿಂಗ್ ಏನು ಆಗಲಿದ್ದು, ಟೈಲ್ಸ್ಗಳು ಅಲ್ಲಿ ಇಲ್ಲಿ ಕೆತ್ಕೊಂಡು ಹೋಗ್ಲತ್ತವ. ಮತ್ತು ದುಮ್ಮೆಲ್ಲ ಎದ್ದು ಸಾರ್ವಜನಿಕರ ಕಣ್ಣುಗಳಿಗೆ 2-ವೀಲರು, 4-ವೀಲರು, ಪಾದಾಚಾರಿಗಳಿಗೆ ಕಣ್ಣಾಗ ಬಂದು ಧೂಳು ಬೀಳತ್ತವ. ನೀವೇನು ಮಾಡ್ತೀರಪ್ಪ ಅಂದರೆ, ಇದು ಪಾರ್ಕಿಂಗ್ ಏನಾದಲ್ಲ ಇವೆಲ್ಲ ಸಂಪೂರ್ಣ ತೆಗಿರಿ. ತೆಗೆದು CC ಹಾಕ್ಬೇಕು. CC ಇಲ್ಲಿಂದ ಹೆಂಗೆ ಹಾಕ್ಬೇಕಪ್ಪ ಅಂದ್ರೆ ಫುಲ್ ಡೌನ್ ಸೆಂಟ್ರಲಿಂದ ಫುಲ್ ಹಿಂಗೆ ಡೌನ್ ಹಾಕ್ಬೇಕು. ಡೌನ್ ಹಾಕಲ್ಲಿ ನೀರು ನಿದ್ರಲ್ಲ, ಎಲ್ಲ ಕರೆಕ್ಟ್ ಆಗ್ತದೆ. ಸಂಪೂರ್ಣವಾಗಿ CC ರೋಡ್ ಥರ ಹಾಕಿದಾಗ ಅವಾಗ ಸೂಪರ್ ಆಗ್ತದೆ. ಆದಷ್ಟು ಬೇಗ ಈ ಕೆಲಸ ನಿಂತದ, ಯಾಕೆ ನಿಂತದ ನಮಗಂತೂ ಗೊತ್ತಿಲ್ಲ. ಆದಷ್ಟು ಬೇಗ ಸರ್ಕಲ್ಲು ಸಂಪೂರ್ಣ ಚೆನ್ನಾಗಿ ಮಾಡಬೇಕಂತ ನಮ್ಮ ಕಳಕಳಿಯ ಮನವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೆಚ್ಚಿನ ಜನರಿಗೆ ಮನಮುಟ್ಟಲು ಇಷ್ಟವಾಗಿದ್ದರೆ ಈ ನಮ್ಮ ವಿಡಿಯೋವನ್ನು ಆದಷ್ಟು ಜನರಿಗೆ ಶೇರ್ ಮಾಡಿ. ಮುಂದಿನ ಸುದ್ದಿಗಾಗಿ ಮೊದಲು ನೋಡಲು JSS ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.